ಇವತ್ತು ನಮ್ಮ ಸ್ಟೇಟಲ್ಲಿ ಶಟ್ರವ ಜೋರಾಗಿದೆ. ಅವರ ಕತೆ ಮತ್ತು ಅವ್ರು ಹೇಳೋ ರೀತಿ ಇದೆಯಲ್ಲ, ಆ ಕತೆ ಹೇಳೋ ಕತೆ, ಆ ಕತೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಇವತ್ತು ಪ್ರೇಕ್ಷಕರ ಜೊತೆಗೆ ಸತಿಪತಿ ಇಬ್ಬರು ಕೂಡ ಸಿನಿಮಾನ ನೋಡಿ ಎಂಜಾಯ್ ಮಾಡಿದ್ದಾರೆ. ಅವ್ರು ಅಂದ್ಕೊಂಡಿದ್ದೆಲ್ಲ ವರ್ಕ್ ಆಗಿದೆ. ನಗ್ತಾ ಇದ್ರು, ಅವರು ನಗ್ಸ್ತಾ ಇದ್ರು, ಎರಡು ತರ ಆಗ್ತಾ ಇತ್ತು. ಮೇಡಮ್, ನೀವು ಎಷ್ಟೊತ್ತಿಗೆ ಬಂದ್ರು ನಾನು ನೋಡಿದೆ, ಬಟ್ ಆದ್ರೆ ಸಿನಿಮಾ ನೋಡಿದ್ರು ಅಂದ್ರೆ ಎಂಜಾಯ್ ಮಾಡ್ತಿದ್ದೆ, ನೋಡ್ತಿದ್ದೆ. ಹೇಗ ಅನ್ಸ್ತು, ಹೇಗ್ ಮಾಡಿದ್ರು ನಿಮ್ಮ ಪತಿದೇವರು ಸಿನಿಮಾದಲ್ಲಿ? ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ತನಕ ಪ್ಲೇ ಮಾಡಿದ್ಗಿಂತ ಡಿಫ್ರೆಂಟ್ ಆಗಿದೆ ಸ್ವಲ್ಪ ರೋಲ್. ಬೆಲ್ಬೋಟಮಲ್ಲಿ ಕಾಮಿಡಿ ಇತ್ತು, ಅದು ಬಿಟ್ಟರೆ ನೆಕ್ಸ್ಟ್ ಇದೇ ಸಿನಿಮಾ. ಇವಾಗ ಲಾಸ್ಟ್ ಸಿನಿಮಾ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ವಿಭಿನ್ನವಾಗಿದೆ. ಇವರು ಪ್ಲೇ ಮಾಡಿರೋ ರೋಲು ಪ್ರೇಕ್ಷಕರಿಗೆ ಇಷ್ಟ ಆಗಬೇಕಷ್ಟೇ, ಖಂಡಿತ ಇಷ್ಟ ಆಗಿರುತ್ತೆ. ಯಾಕಂದರೆ ಥಿಯೇಟರಲ್ಲಿ ನಾನೀಗ ಫಸ್ಟ್ ಶೋ ನೋಡಿದೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಸೊ ಹಾಗೆಯೇ ಪ್ರೇಕ್ಷಕರು ಬರಬೇಕು, ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು, ಎಂಜಾಯ್ ಮಾಡಬೇಕು ಅಂತ ಹೇಳ್ತೀನಿ. ಅಂದರೆ ಯಾವ್ದಾದ್ರು ಪಾತ್ರಕ್ಕೆ ತಯಾರಿಗಾದರೆ ಅದನ್ನು ಪರಕಾಯ ಪ್ರವೇಶ, ಆ ಪಾತ್ರಕ್ಕಾಗಿ ತಯಾರಿ ಇವೆಲ್ಲ ಮಾಡಬೇಕು. ಬಟ್ ಇದು ಈ ಥರದ್ದು ಯಾವುದಿಲ್ಲ, ರಿಷಬ್ ಶೆಟ್ಟಿ ಏನು ಆ ಸಿನಿಮಾ ಅಂತ ಅನಿಸ್ತಪ್ಪ ನನಗೆ. ಖಂಡಿತ, ಯಾಕಂದರೆ ರಿಷಬ್ ಕೂಡ ಇವಾಗ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಇವಾಗ ಸಕ್ಸಸ್ ಸಿಕ್ಕಿದೆ, ಅದಕ್ಕಿಂತ ಮುಂಚೆ ಇಂಡಸ್ಟ್ರಿಗೆ ಬರಬೇಕಾದ್ರೆ ಅವ್ರದ್ದು ತುಂಬ ವರ್ಷಗಳ ಶ್ರಮ ಇದೆ. ಸೊ ಅದು ಕನೆಕ್ಟ್ ಆಯಿತು, ಒಂದು ಸ್ವಲ್ಪ ಪರ್ಸ್ನಲ್ಲಾಗಿ ಕನೆಕ್ಟ್ ಆಯಿತು. ರಿಷಬ್ ಮಾತ್ರ ಅಂತ ಅಲ್ಲ, ಎಷ್ಟು ಜನ ಇವಾಗ ತುಂಬ ಹಳ್ಳಿಗಳಿಂದ ತುಂಬ ಕನ್ಸಿಟ್ಕೊಂಡು ಬಂದಿರ್ತಾರೆ ಹುಡುಗರು ಸಿನಿಮಾ ಮಾಡ್ಬೇಕಂತ. ನಾವು ನಮ್ಮ ಸುತ್ತಮುತ್ತನ ತುಂಬ ಜನ ನೋಡ್ತೀವಿ, ಅಂದ್ರೆ ಏನ್ ಮಾಡೋದಕ್ಕೂ ರೆಡಿ ಇರ್ತಾರೆ ಸಿನಿಮಾ ಮಾಡೋದಕ್ಕೋಸ್ಕರ. ಸೊ ಆ ತರದ ಎಲ್ಲ ಹುಡುಗರಿಗೂ ಕನೆಕ್ಟ್ ಆಗತ್ತೆ. ಆ ತರದ ಒಂದು ಸ್ಟೋರಿ ಇದು. ಕತೆ ಚೆನ್ನಾಗಿದೆ, ಸೂಪರ್ ಹಿಟ್, ಎಲ್ಲ ಎಂಜಾಯ್ ಮಾಡ್ತಿದ್ರು ಸರ್. ನೀವು ಅಂದ್ಕೊಂಡಿದ್ದೆಲ್ಲ ವರ್ಕ್ ಆಗಿತ್ತು ಅಂತ ಅನ್ಸುತ್ತೆ. ಪ್ರತಿಯೊಂದು ಡೈಲಾಗು, ಕೆಲವೊಂದು ರಿಪೀಟ್ ಡೈಲಾಗ್ನು ಎಂಜಾಯ್ ಮಾಡ್ತಾ ಇದ್ರು. ಏನ್ ಹೇಳ್ತೀರಿ ಸರ್? ಶ್ರೇ, ನಿಮ್ಗೆ ಹೆಂಗ ಅನ್ಸ್ತ? ನನಗಂತೂ ಇಷ್ಟ ಆಯ್ತು. ಮೊನ್ನೆ ಒಂದ್ ಕಡೆ ಸಿಗಾಕ್ಸಿದ್ರಾ, ಇವತ್ತು ಸಿಗಾಕ್ಸಿಬಿಟ್ಟಿದ್ರಾ? ಇಲ್ಲ ಅಂದ್ರೆ ಸಿ, ಎಲ್ಲ ಮಾಧ್ಯಮದವ್ರ ಜೊತೆಗೆ ಮತ್ತೆ ಪ್ರೇಕ್ಷಕರ ಜೊತೆಗೆ ಪ್ರತಿ ಸಿನಿಮಾದ ಹಂಗೆ ಮಾಡ್ತೀವಿ. ಫಸ್ಟ್ ಡೇ ಫಸ್ಟ್ ಶೋ, ಇಡೀ ತಂಡ ಬರ್ತೀವಿ. ನಿಮ್ಗೆಲ್ಲ ಇಷ್ಟ ಆದ್ರೆ ಅದೇ ನಮ್ಗೆ ಕಾಮನ್ ಆಡಿಯನ್ಸ್ಗಾಗ್ಲಿ, ಹೊರಗಡೆ ಜನರು ಇಲ್ಲಿ ಯಾರು ಎಂಜಾಯ್ ಮಾಡ್ತಾರೆ ಬೇರೆಯವ್ರು ಕೂಡ ಅದು ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಸೊ ನಮಗೆ ನಾವೊಂದು ಕನ್ಫರ್ಮೇಷನ್ಗೆ ಅದನ್ನು ಮಾಡ್ತೀವಿ ಅವತ್ತು. ಸೊ ಆ ರಿಯಾಕ್ಷನ್ಗಳು ನೋಡಿದಾಗ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ರು. ಪ್ರತಿ ಕಾಮಿಡಿ ನಾವು ಅನ್ಕೊಳ್ದೇ ಇರೋ ಜಾಗದಲ್ಲೂ ಕೂಡ ನಗ್ತಾ ಇದ್ರು. ಸೊ ಅದೇ ಬೆಸ್ಟ್ ಪಾರ್ಟ್ ನಮಗೆ. ಸೊ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ನೋಡಿದಾಗ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಖುಷಿ ಇದೆ ಖಂಡಿತವಾಗ್ಲು, ಯಾಕಂದ್ರೆ ನನ್ನ ಒಬ್ಬಂದಲ್ಲ, ನಾನೊಬ್ಬ ಮುಖ್ಯ ಪಾತ್ರಧಾರಿ ಅಷ್ಟೇ. ನನಗೆ ಸಿನಿಮಾ ಅಂದ್ರೆ ಹೀರೋನು ಅಲ್ಲ, ಕತೆ ಪ್ರಕಾರ ಹೋದ್ರೆ ಹೊನ್ನೊಳ್ಳಿ ಕೃಷ್ಣ ಅವರ ಹೀರೋ ಈ ಫಿಲ್ಮ್ಗೆ. ಓಕೆ, ಸೊ ನಾನು ಮುಖ್ಯ ಪಾತ್ರಧಾರಿಯಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಆ್ಯಂಡ್ ಉಳಿದವರು ಇದಾರಲ್ವ, ಅನಿರುದ್ಧ್ ಮಹೇಶ್ ಆಗ್ಬೋದು, ಕರಣ್ ಅನಂತ್ ಆಗ್ಬೋದು, ಸಿನಿಮಾಟೋಗ್ರಾಫರ್ಸ್ ಆಗ್ಬೋದು, ಎಡಿಟರ್ಸ್ ಆಗ್ಬೋದು, ಕಂಪ್ಲೀಟ್ ಹೊಸ ತಂಡ, ಹೊಸ ಹೊಸ ಒಂದಷ್ಟು ಕಲಾವಿದರುಗಳು ಈ ಸಿನಿಮಾಗೆ ಈ ಟೀಮ್ಗೆ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರ ಕೆಲಸವನ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಅದೇ ಖುಷಿ. ಸೊ ಅವರುಗಳಿಗೆ ಸಕ್ಸಸ್ ಸಿಗಬೇಕು ಅಂತ ನಾನು ಭಾವಿಸ್ತೇನೆ. ನೀವು ಬೇರೆ ಥಿಯೇಟ್ರಲ್ಲಿ ನೋಡೋ ಸಿನಿಮಾ ಬೇರೆ, ಆದ್ರೆ ಗಾಂಧಿ ನಗರದ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಿದೆಯಲ್ಲ, ಅವರೇ ನಿಜವಾಗ್ಲೂ ಕಾಪಾಡೋದು ಸಿನಿಮಾನ, ಅವರೆಲ್ಲ ಎಂಜಾಯ್ ಮಾಡ್ತಾ ಇದ್ರು. ಅಂದ್ರೆ ನಿನ್ನ ಯಾವ ರೀತಿ ಪ್ರಚಾರ, ಈಗ ಸಿನಿಮಾ ಪ್ರಚಾರ ಬೇಕೇ ಬೇಕು ಸರ್, ಮುಂದೆ ಏನ್ ಪ್ಲಾನ್ ಇದೆ ಸರ್? ಖಂಡಿತವಾಗ್ಲೂ ನಮ್ಗೆ, ನಾನು ಇವತ್ತು ರಿಲೀಸ್ ಒಂದ್ ದಿವಸ ಮುಂಚೆ ರಿಲೀಸ್ ಮಾಡಿದ್ದು ಅದಕ್ಕೋಸ್ಕರನೇ. ಈ ತರದ ಸಿನಿಮಾಗಳನ್ನ ನೀವು ಅನ್ನೆಸೆಸರಿ ಪ್ರಚಾರನ ಕೂಡ ವರ್ಕ್ ಆಗಲ್ಲ ಅಂತ ನಮ್ಮ ಅಭಿಪ್ರಾಯ. ಸೊ ಇದಕ್ಕೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಬೇಕು, ಹೆಚ್ಚು ಜನರಿಗೆ ತಲುಪಿಸಬೇಕು. ಸೊ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಜನರ ರಿಯಾಕ್ಷನ್ಸ್ಗಳನ್ನ ತಗೊಂಡು ಇನ್ನೂ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಥಿಯೇಟರ್ ವಿಸಿಟ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮೈಸೂರಲ್ಲಿ ತುಂಬ ಅದ್ಭುತವಾಗಿ ನಡೀತಾ ಇದೆ, ಹಾಸನ್ ಬೆಳಿಗ್ಗೆ ಹೌಸ್ಫುಲ್ ಮಾಡಿದ್ದಾರೆ, ಅಲ್ಲೆಲ್ಲ ಅಭಿಮಾನಿಗಳು ತುಂಬ ಸೆಲೆಬ್ರೇಟ್ ಮಾಡಿದಂಥ ವೀಡಿಯೋಸ್ಗಳು ಬಂತು ನನಗೆ. ಈ ಮುಖಾಂತರ ಅವರೆಲ್ಲರೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗ ತುಂಬ ಚೆನ್ನಾಗಾಗಿದೆ, ಕುಂದಾಪುರದಲ್ಲಿ ತುಂಬ ಚೆನ್ನಾಗಾಗಿದೆ, ಸೊ ಮಂಡ್ಯದಲ್ಲಿ ತುಂಬ ಚೆನ್ನಾಗಾಗಿದೆ, ಮೈಸೂರು ಡಿ ಆರ್ ಸಿ ಆ್ಯಂಡ್ ಸಂಗಮ್ ಥಿಯೇಟರ್, ಅದೇ ಥಿಯೇಟ್ರಲ್ಲಿ ಶೂಟಿಂಗ್ ಮಾಡಿದ್ದೀವಿ ನಾವು ಸಂಗಮಲ್ಲಿ. ಸೊ ಅಲ್ಲೇ ರಿಲೀಸ್ ಆಗಿದೆ. ಇಟ್ಸ್ ಲೈಕ್ ಅ ಸರ್ಕಲ್ ರೌಂಡ್ ಆಫ್ ಆಗ್ತಿದೆ, ಅಲ್ಲಿ ವಾಪಸ್ ಕನೆಕ್ಟ್ ಆಗ್ತೀನಿ. ಸೊ ಶೂಟಿಂಗ್ ಎಲ್ಲ ಆಗಿದೆ, ಸಿನಿಮಾನು ಅಲ್ಲೇ ರಿಲೀಸ್ ಆಗಿದೆ. ಸೊ ಹಾಗಾಗಿ ಅಲ್ಲಿ ಬಂದು ಜನ ನೋಡ್ತಾ ಇದ್ದಾರೆ, ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಮೇಡಮ್, ಒಂದು ಹಾನೆಸ್ಟಿಗೆ ಹೇಳಬೇಕು, ಈ ಸಿನಿಮಾಗೆ ನಿಮ್ಮದು ಎಷ್ಟು ಮಾರ್ಕ್ಸ್? ನಂದು 10 ಹೇಳ್ಬೇಕಾ? ನೂರಲ್ಲ, ಐದರಲ್ಲ, ಹತ್ತರಲ್ಲ, ಯಾವ್ದ್ರಲ್ಲಿ ಹೇಳಿ? 10 ಅಲ್ಲಿ ನಾನು ಸಿನಿಮಾ ಡೈಲಾಗ್ ಹೇಳ್ತೀನಿ, 100% ಹಿಟ್ ಆಗೋದು ಗ್ಯಾರಂಟಿ, ಆಲ್ರೆಡಿ ಹಿಟ್ ಆಗಿದೆ. ಹೆಂಗ ಪಂಚ್ ಲೈನ್? ಯಾರ ಜೊತೆಗೆ ಇರೋದವರು? ಕಾಸ್ಟ್ಯೂಮ್ ಡಿಸೈನರು ಅವಳೆ ಈ ಫಿಲ್ಮ್ಗೆ. ಸೊ ನಾನು ಹೆಂಡತಿ ಅಂತ ಹೇಳ್ತಿರೋದಲ್ಲ, ತುಂಬಾ ಚೆನ್ನಾಗಿ ಮಾಡಿದೀರಾ ಕಾಸ್ಟ್ಯೂಮ್ ಡಿಸೈನರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ, ತುಂಬಾ ನೀನು ಮಾತಾಡ್ಸ್ಬೇಕಂತಿದ್ದಾರೆ, ಒಳ್ಳೇದಾಗ್ಲಿ. ಇದಿಷ್ಟು ರಿಷಬ್ ಶೆಟ್ಟಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.